ಆತ್ಮೀಯ ನಮ್ಮೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರರು ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಕರೆಯನ್ನು ನೀಡುವುದರ ಮುಖಾಂತರವಾಗಿ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಒಂದು ಅಪ್ಡೇಟ್ಸ್ ಅನ್ನು ತರಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ. ಆ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳೋಣ. ಯಾವ ರೀತಿಯಂತ ಒಂದು ಅನಿರ್ದಿಷ್ಟ ಅವಧಿ ಮುಷ್ಕರ ನಡೆಯಲಿದೆ ಎಂಬುದರ ಬಗ್ಗೆ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ರಾಜ್ಯದ ಎಲ್ಲ ಇಲಾಖೆಗಳ ವೃಂದ ಸಂಘಗಳ ಕರ್ತವ್ಯಕ್ಕೆ ಒಂದು ಗೈರ್ಹಾಜರು ಆಗುವ ಮುಖಾಂತರವಾಗಿ ಸರ್ಕಾರಿ ನೌಕರರ ಒಂದು ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಮಾಡೋದಕ್ಕೆ ನಿರ್ಧಾರವನ್ನು 21/2/2023 ಸಂಜೆ 5 ಗಂಟೆಗೆ ಏನು ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಈ ಒಂದು ಸಭೆಯನ್ನು 8,000 ಜನರ ಒಂದು ಸಮ್ಮುಖದಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇಲ್ಲಿ ರಾಜ್ಯದ ಸರ್ಕಾರಿ ನೌಕರರ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರವು ಒತ್ತಾಯಿಸಿ ಸಂಘವು ಮುಷ್ಕರಕ್ಕೆ ಕರೆ ನೀಡಿದ್ದು ಸಮಸ್ತ ಸರ್ಕಾರಿ ನೌಕರರು ಅಧಿಕಾರಿ ನೌಕರರು ಕರ್ತವ್ಯಕ್ಕೆ ಗೈರ್ಹಾಜರಾಗುವ ಮುಖಾಂತರವಾಗಿ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಬೆಂಬಲಿಸಲು ವಿನಂತಿಯನ್ನು ಮಾಡಲಾಗಿದೆ ಸಿ ಎಸ್ ಷಡಾಕ್ಷರವರ ವತಿಯಿಂದ. ಮತ್ತು ಮುಷ್ಕರದ ದಿನಾಂಕ ಬಂದುಬಿಟ್ಟು 1/3/2023 ಬುಧವಾರದಿಂದ. ಮತ್ತು ಈ ಎಲ್ಲ ಒಂದು ಬೇಡಿಕೆಗಳು ಈಡೇರದಿದ್ದರೆ ಯಾವ ಒಂದು ಬೇಡಿಕೆ ಅಂದರೆ ನ್ಯಾಯಯುತ ಬೇಡಿಕೆಗಳು. 7ನೇ ವೇತನ ಆಯೋಗದಿಂದ ಮಧ್ಯಂತರ ವರದಿಯನ್ನು ಪಡೆದು 40%ದಷ್ಟು ಫಿಟ್ಮೆಂಟ್ ಫ್ಯಾಕ್ಟರಿಯನ್ನು ನೀಡುವ ಮುಖಾಂತರವಾಗಿ ವೇತನ ಹೆಚ್ಚಳದ ಸರ್ಕಾರಿ ಆದೇಶ ಹೊರಡಿಸಿದ್ದು ಈ ಒಂದು 1ನೇ ಬೇಡಿಕೆ. ಮಧ್ಯಂತರ ವರದಿ ಪಡಿಬೇಕು, 40%ದಷ್ಟು ಫಿಟ್ಮೆಂಟನ್ನು ನೀಡಬೇಕು. ಎರಡನೇದಾಗಿ ಪಂಜಾಬ್, ರಾಜಸ್ಥಾನ, ಜಾರ್ಖಂಡ್, ಹಿಮಾಚಲ ಪ್ರದೇಶ, ಛತ್ತೀಸ್ಗಢ ರಾಜ್ಯಗಳ ಮಾದರಿಯಲ್ಲಿ ಎನ್ಪಿಎಸ್ ರದ್ದುಪಡಿಸಿ ಓಪಿಎಸ್ಅನ್ನು ಯೋಜನೆಯನ್ನು ಜಾರಿಗೊಳಿಸುವುದು. ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಸಹ ಅದೇ ರೀತಿಯಂಥ ಓಪಿಎಸ್ಅನ್ನೇ ಓಲ್ಡ್ ಪೆನ್ಷನ್ ಸ್ಕೀಮನ್ನು ವಾಪಸ್ಸು ಕರ್ನಾಟಕ ರಾಜ್ಯದಲ್ಲಿ ಜಾರಿಗೊಳಿಸುವುದು. ಪ್ರಮುಖವಾಗಿ ವೇತನ ಆಯೋಗ ಹಾಗೂ ಓಪಿಎಸ್ ಜಾರಿಗೊಳಿಸುವುದು ಪ್ರಮುಖವಾದ ಈ ಒಂದು ನ್ಯಾಯಯುತ ಬೇಡಿಕೆಗಾಗಿ 1/3/2023 ರಂದಿನಿಂದ ಒಂದು ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಇಲ್ಲಿ ಒಂದು ಹಮ್ಮಿಕೊಳ್ಳಲಾಗುವುದು ಎಂಬುದರ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ ಸರ್ಕಾರಿ ನೌಕರರಿಗೆ ಒಗ್ಗೂಡಿಸಿ ಇಲ್ಲಿ ಒಂದು ಈ ಒಂದು ಮುಷ್ಕರಕ್ಕೆ ಕರೆಯನ್ನು ನೀಡಿದ್ದಾರೆ ರಾಜ್ಯದ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಹಾಗೂ ಎನ್ ಪಿ ಎಸ್ ನೌಕರರ ಸಂಘದ ಅಧ್ಯಕ್ಷರು ಶಾಂತರಾಮ್ ಅವರು. ಹಾಗಿದ್ದಲ್ಲಿ ಹೇಳಿ ಏನೇ ಇರಲಿ ಒಗ್ಗಟ್ಟಿರಲಿ ಎಂಬುದರ ಮುಖಾಂತರವಾಗಿ ಭವಿಷ್ಯದ ಬದುಕಿಗಾಗಿ ಕರ್ತವ್ಯದ ಗೈರಹಾಜರಿ ಸಂಘಟನೆ ಚಿರಾಯು ಆಗಲಿ ಎಂಬುದರ ಬಗ್ಗೆ ಇಲ್ಲಿ ಬಹಳಷ್ಟು ಒಮ್ಮತದ ಒಂದು ನಿರ್ಧಾರ ಒಂದು ಇಲ್ಲಿ ಹುಮ್ಮಸ್ಸನ್ನು ತುಂಬುವ ಒಂದು ಕೆಲಸ. ರಾಜ್ಯಾಧ್ಯಕ್ಷರು, ರಾಜ್ಯ ಸಂಘದ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ಬೆಂಗಳೂರು ನಗರ ರಾಜ್ಯ ಪರಿಷತ್ ಸದಸ್ಯರು, ತಾಲೂಕು ಯೋಜನಾ ಶಾಖೆಯ ಅಧ್ಯಕ್ಷರು, ಎಲ್ಲ ಹಂತದ ಪದಾಧಿಕಾರಿಗಳು, ರಾಜ್ಯದ ಎಲ್ಲ ಇಲಾಖೆಯವರಿಂದ ಸಂಘಗಳ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಈ ಒಂದು ಮಾಹಿತಿಯನ್ನು ಹಂಚಲಾಗಿದೆ. ಹಾಗೂ ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಸಮಸ್ತ ಸರ್ಕಾರಿ ನೌಕರರಿಗೆ ಇಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಕರೆಯನ್ನು ನೀಡಲಾಗಿದೆ. 1/3/2023 ಅನಿರ್ದಿಷ್ಟ ಅವಧಿ ಮುಷ್ಕರ. ಈ ಒಂದು ಬೇಡಿಕೆಗಳು ಈಡೇರದಿದ್ದರೆ ಎಲ್ಲ ಒಂದು ಗೈರ್ಹಾಜರಾಗುವ ಮುಖಾಂತರವಾಗಿ ಕರ್ತವ್ಯಕ್ಕೆ ಗೈರ್ಹಾಜರಾಗುವ ಮುಖಾಂತರವಾಗಿ ಸರ್ಕಾರಿ ನೌಕರರ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಕರೆಯನ್ನು ನೀಡಿದ್ದಾರೆ. ನಿಮಗೇನಿಸುತ್ತೆ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಕರೆ ನೀಡುವುದರಿಂದಾಗಿ ನಿಮ್ಮ ಒಂದು ಬೆಂಬಲ ಇದ್ದರೆ ಖಂಡಿತವಾಗಿ ನಿಮ್ಮ ಒಂದು ಬೆಂಬಲಕ್ಕೆ ಯಾವ ರೀತಿಯಂಥ ಬೆಂಬಲ ಇದೆ ಎಂಬುದರ ಬಗ್ಗೆ ನಿಮ್ಮ ಒಂದು ಉತ್ತರವನ್ನು ಕಮೆಂಟ್ಸಲ್ಲಿ ತಿಳಿಸಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಮಾಹಿತಿ ಎಲ್ಲರಿಗೂ ಶೇರ್ ಆಗಲಿ ಎಂಬುದರ ಮುಖಾಂತರವಾಗಿ ಶುಭವಾಗಲಿ ಎಲ್ಲರಿಗೂ, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.